ರಾಗಣ್ಣನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದೀರಾ? ಹೌದಮ್ಮ, ನಾನೇ ನಿಮ್ಮ ಮನೆಗೆ ಬಂದಿದ್ದೀನಿ. ಒಳಗೆ ಕರಿ ಅಲ್ವಾ? ನಿಮ್ಮನ್ನ ಸಿನಿಮಾ ಹಾಲಲ್ಲಿ ಟಿವಿಲಿ ನೋಡಿ ಅಭ್ಯಾಸ. ಈಗ ನೀವು ಇದ್ದಕ್ಕಿದ್ದಾಗೆ ಮನೆ ಬಾಗಿಲಲ್ಲೇ ಪ್ರತ್ಯಕ್ಷ ಆಗ್ಬಿಟ್ರೆ ಎಲ್ಲರೂ ಕಂಗಾಲಾಗಿ ಹೋಗಿದ್ದೀವಿ ಖುಷಿಯಿಂದಾಗಿ. ಕುಚಲನ್ ಮನೆಗೆ ಕೃಷ್ಣ ಬಂದ ಹಾಗಾಯ್ತು. ಬನ್ನಿ ಬನ್ನಿ, ಒಳಗೆ ಬನ್ನಿ. ದೊಡ್ಡ ಮಾತು ಸರ್, ದೊಡ್ಡ ಮಾತು. ಅಯ್ಯೋ ಇಲ್ಲೇ ಇರಿ, ಒಂದು ನಿಮಿಷ ಬರ್ತೀನಿ. ಹೇಗಿದೆ ಸರ್ಪ್ರೈಸ್? ಬನ್ನಿ ಬನ್ನಿ. ಇನ್ನು ಎಲ್ಲ ಮನೆ ಪೂರ್ತಿ ಅಲಂಕಾರ ಮಾಡಿದಿರಾ? ವೇದಾಂತ್ ಏನಾರ ವಿಶೇಷನಾ? ಇವತ್ತು ಯಾವ ವಿಶೇಷನೂ ಇಲ್ಲ, ನೀವು ನಮ್ಮ ಮನೆಗೆ ಬಂದಿರೋದೇ ದೊಡ್ಡ ವಿಶೇಷ. ಏ ವೇದಾಂತ್, ನೀನೆಲ್ಲ ಅತಿ ಮಾಡ್ತೀಯ ಕಣಪ್ಪ. ಇದು ಅತಿ ಅಲ್ಲಣ, ನಮ್ಮೆಲ್ಲರ ಪ್ರೀತಿ. ರಾಗಣ ಮಂಜು ಅಪ್ಪ ಅಂತ ಬಸ್ ಕನೆಕ್ಟರ್ ಕೆಲಸ ಮಾಡ್ತೀನಿ. ಸರ್ ನಮಸ್ಕಾರ ಸರ್. ಅಯ್ಯೋ, ನೀವೆಲ್ಲ ನಮಗೆ ಸಾರ್ ಅಂತ ಕರಿಬಾರ್ದವ್ವ. ಸರ್ ನೀವು ಜನರು ಸೇವೆ ಮಾಡೋರು ಸರ್, ನಿಮ್ಗೆ ಕೈ ಎತ್ತಿ ಮುಗಿದ್ರು ತಪ್ಪಿಲ್ಲ. ದೊಡ್ಡ ಮಾತು ದೊಡ್ಡ ಮಾತು, ತುಂಬಿದ ಕೊಡ. ಇವರು ಪರಿಮಳ ಅಮ್ಮ, ಕೇಟರಿಂಗ್ ಸರ್ವಿಸ್ ನಡೆಸ್ತಾರೆ, ಅದಕ್ಕೆ ಅವರೇ ಎಂ ಡಿ. ಓ ಅಮ್ಮ ನಮಸ್ತೆ. ಅಮ್ಮ ನಮಸ್ಕಾರಪ್ಪ. ನಾನು ನಿನ್ನೆಲ್ಲ ಪಿಕ್ಚರ್ಸು ನಿಮ್ಮೆಲ್ಲ ಪಿಕ್ಚರ್ಸು ನೋಡಿದ್ದೀನಿ. ಅಯ್ಯೋ ಪರವಾಗಿಲ್ಲ ಅಮ್ಮ, ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಅಣ್ಣ ಇವ್ರು ಗೊತ್ತಲ್ಲ? ಹಾಂ ಇವ್ರು ಗೊತ್ತು, ನಮ್ಮ ಎಸ್ಕೇಪ್ ಹೀರೋ. ಎಸ್ಕೇಪ್ ಹೀರೋನ? ಹಾಗಂದ್ರೆ ಅಂದ್ರೆ ಅಗ್ರಜ ಅದೆಲ್ಲ ಏನಿಲ್ಲ. ರಾಗಣ ಇವಳು ಅದಿತಿ, ನಮ್ಮ ಆರ್ತಿ ಅವ್ರ ತಂಗಿ. ಟಿಕ್ಟಾಕ್ ಮಾಡ್ತೀರಲ್ಲ ಸುಮ್ನೆ ಇರ್ರೆ. ರಾಗಣ ಇವಳು ಆರ್ತಿ, ನಮ್ಮ ವಿಕ್ರಮ್ ಮದ್ವೆ ಆಗ್ತಿರೋ ಹುಡುಗಿ. ನಮಸ್ತೆ. ರಾಗಣ ಇವಳು ಅಮೂಲ್ಯ, ನಿಮ್ಮ ಆರ್ತಿ ದೊಡ್ಡ ಫ್ಯಾನ್. ಓ ಹಾಯ್ ಅಮೂಲ್ಯ ಅವರೇ, ನಮಸ್ಕಾರ. ನಮಸ್ಕಾರ ರಾಗಣ, ಹಾಯ್. ನನ್ಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನು ನಿಜವಾಗ್ಲೂ ನಿಮ್ಮನ್ನ ನೋಡ್ತಿದ್ದೀನಾ ಅಂತ ಈಗ್ಲೂ ಡೌಟ್ ಆಗ್ತಿದೆ. ಯಾಕಮ್ಮ ಅಷ್ಟು ಡೌಟ್ ಬೀಳ್ತಿದ್ದೀರಾ? ನಿಜವಾಗ್ಲೂ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ನೀವು ನನ್ನ ಅಷ್ಟು ದೊಡ್ಡ ಫ್ಯಾನ್ ಅಂತ ಕೇಳಿ ನನಗೆ ಬಹಳ ಖುಷಿ. ವಿಕ್ರಾಂತ್ ಮದುವೆ ಆಗ್ತಿರೋ ಹುಡುಗಿ ತಂಗಿ.
ನಮ್ಮ ಸಾರ್ಥಕ್ ಆದ್ಯನ್ ಹಸ್ಬೆಂಡ್ ಅವ್ನು ತಂಗಿ. ಇವಳು ನಮ್ಮೆಲ್ಲರಿಗೂ ಫ್ರೆಂಡ್ ಕೂಡ ಹೌದು, ಹಾಗೆ ನಮ್ಮ ಆಫೀಸ್ ಅಡ್ಮಿನ್ ಕೂಡ. ಇವಳು ಹೆಸರಿಗಷ್ಟೇ ಅಡ್ಮಿನ್, ಆದರೆ ಸೇಲ್ಸ್ ಪ್ರೆಸೆಂಟೇಷನ್ ಇಂದ ಹಿಡಿದು ಮಾರ್ಕೆಟಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ತನಕ ಎಲ್ಲ ನೋಡ್ಕೋತಾಳೆ. ಸರ್, ನಮಗೆಲ್ಲ ನೀವು ವೇದಾಂತ್ ಜೊತೆ ಹೇಗೆ ಬಂದ್ರಿ ಅಂತಾನೆ ಆಶ್ಚರ್ಯ ಆಗ್ತಾ ಇದೆ. ಸರ್ ಏನಿಲ್ಲ, ವೇದಾಂತ್ ನಾನು ಬಹಳ ಹಳೆ ಸ್ನೇಹಿತರು. ವಯಸ್ಸಲ್ಲಿ ಚಿಕ್ಕವರಾದರೂ ಈ ಫೀಲ್ಡಲ್ಲಿ ಭಾಳ ಸಾಧನೆ ಮಾಡಿದ್ದಾರೆ ವೇದಾಂತ್. ಆಮೇಲೆ ನಾನು ನೈಟ್ ಫೋನ್ ಮಾಡಿ ಈ ಥರ ನಮ್ಮ ಮನೇಲಿ ಎಲ್ಲರೂ ನಿಮ್ಮ ಫ್ಯಾನು, ನಾಳೆ ಹೆಂಗಿದ್ರು ಭಾನುವಾರ ಅಲ್ವಾ, ಬಂದು ಭೇಟಿ ಮಾಡೋಕ್ಕಾಗುತ್ತಾ, ನಾನೇ ಪಿಕ್ ಮಾಡ್ತೀನಿ ಅಂತ. ವೇದಾಂತ್ ಕೇಳಾದ್ಮೇಲೆ ಬೇಡ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ಬಂದು. ನೋಡಿ ಸಾರ್ಥಕ್, ವೇದಾಂತ್ ಅಣ್ಣ ಅಮೂಲ್ಯ ಆಸೆ ಪಟ್ಲು ಅಂತ ಹೇಳಿ ವಿಜಯ್ ರಾಘವೇಂದ್ರ ಸರ್ನ ಮನೆ ಕರ್ಕೊಂಡು ಹೋಗಿದ್ದಾನೆ. ಅದರಲ್ಲಿ ಏನು ಆಶ್ಚರ್ಯ ಇಲ್ಲ ಬಿಡು. ಅಮೂಲ್ಯ ಚಂದ್ರನ್ ತೋರಿಸಿ ನನಗೆ ಬೇಕು ಅಂದಿದ್ರು. ನಿಮ್ಮಣ್ಣ ಚಂದ್ರನ್ ತಂದು ನಿಲ್ಲಿಸ್ತಾನೆ ಬಿಡು. ಅದು ನಿಜಾನೇ. ಮನ್ಸಲ್ಲಿ ಇಷ್ಟೊಂದೆಲ್ಲ ಪ್ರೀತಿ ಇಟ್ಕೊಂಡಿರೋನು ಆ ಕೋತಿ ಸಾಹಿತ್ಯನ ಯಾಕೆ ಮದುವೆ ಆಗ್ತೀನಿ ಅಂತ ಕುತ್ಕೊಂಡು ಅರ್ಥ ಆಗ್ತಾ ಇಲ್ಲ. ನಿಮ್ಮಣ್ಣ ಎಲ್ಲ ವಿಚಾರದಲ್ಲೂ ಜಮ್, ಅವರಿಗೆ ಎಲ್ಲರ ಮನಸ್ಸಿನ ಭಾವನೆಯೂ ಅರ್ಥ ಆಗುತ್ತೆ. ಅದಕ್ಕವರು ಕರೆಕ್ಟಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾರೆ. ಆದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದ್ರ ಮಾತ್ರ ಸೋಲ್ತಾರೆ. ಹಾಗಂದ್ರೆ ನೀನು ಹೇಳ್ದೆ ಅಂತ ನಾನು ಮತ್ತೆ ಭಾಮೈದ ನಿಮ್ಮ ಅಣ್ಣನ ಮನಸ್ಸಲ್ಲಿರೋ ಭಾವನೆನ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ವಿ. ನಿಮ್ಮ ಅಣ್ಣಂಗೆ ಅದು ರಿಯಲೈಸೇ ಆಗಲಿಲ್ಲ. ನಿಮ್ಮ ಅಣ್ಣಂಗೆ ಅಮೂಲ್ಯನ ಬಗ್ಗೆ ಫೀಲಿಂಗ್ಸ್ ಇದೆ, ನನ್ನ ಪ್ರಕಾರ ಅದು ಪ್ರೀತಿನೇ. ಆದರೆ ಅದು ಪ್ರೀತಿ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕೆ ಹೇಳು? ಯಾಕೆ ಯಾಕೆ ಅಂದ್ರೆ ಇಷ್ಟು ದಿನ ಅವರಿಗೆ ಹುಡುಗಿಯರಂದ್ರೆ ಆಗ್ತಿರ್ಲಿಲ್ಲ. ಈ ಪ್ರೀತಿ ಫೀಲಿಂಗ್ಸ್ ಹೇಗಿರುತ್ತೆ ಅಂತಾನೆ ಅವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಊಟ ಎಲ್ಲ ರೆಡಿ ಇದೆ, ನಾನೇ ಎಲ್ಲ ರೆಡಿ ಮಾಡಿದ್ದು. ಅದಕ್ಕೆ ದಿನ ಬೆಳಗ್ಗೆ ಕಳಿಸಿಲ್ಲ. ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಯ್ತಲ್ವಾ? ನಡೀರಿ ಊಟಕ್ಕೆ. ಅಲ್ಲ ನಿಮ್ದೆಲ್ಲ ಊಟ ನಾವ್ ನಿಮ್ ಜೊತೆ ಕೂರಕ್ಕಾಗತ್ತಾ ಹೇಳಿ ರಾಘಣ್ಣ. ಅಲ್ಲಮ್ಮ, ಅಷ್ಟೊತ್ತಿಂದ ಬರೀ ಬಾಯಿ ಮಾತಲ್ಲಿ ರಾಘಣ್ಣ ರಾಘಣ್ಣ ಅಂತ ಕರೆದು ಇವಾಗ ಎಲ್ಲೋ ದೇವ್ಲೋಕದಿಂದ ಬಂದೊಂಥರ ಟ್ರೀಟ್ ಮಾಡ್ತಿದ್ಯಾ? ಸಾರಿ ರಾಘಣ್ಣ. ರಾಘಣ್ಣ, ನಿಮ್ಮ ಸಿನಿಮಾ ಬಗ್ಗೆ ಹೇಳ್ತೀರಾ? ಟ್ರೈಲರ್ ನೋಡಿದ್ವಿ, ಸಖತ್ತಾಗಿದೆ. ಅದರಲ್ಲೂ ನಿಮ್ಮ ಗೆಟಪ್ ಅಂತೂ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಯಿತು ನಿಮಗೆ ಟೀಸರು ಟ್ರೈಲರ್ ಎಲ್ಲ ಇಷ್ಟ ಆಗಿದೆ ಅಂತ ಕೇಳಿ ಭಾಳ ಖುಷಿಯಾಯಿತು. ಸಿನಿಮಾ ರಿಲೀಸ್ ಆಗಿದೆ, ಜನಕ್ಕೆ ಇವಾಗ ಮಾಲ್ಗುಡಿ ಡೇಸ್ ಒಂದು ಒಳ್ಳೆ ಸಿನಿಮಾ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಸರ್, ನೀವು ನೋಡಿರ್ತೀರ ಮಾಲ್ಗುಡಿ ಡೇಸ್ ಅಂದರೆ ನಮ್ಮ ಶಂಕರನ್ ಅವ್ರು ಮಾಡಿದ ಮಾಲ್ಗುಡಿ ಡೇಸ್, ಅದಕ್ಕೂ ಇದಕ್ಕೂ ಯಾವುದೇ ಹೋಲಿಕೆ ಇಲ್ಲ. ಅದು ನಮ್ಗೆ ಇವಾಗ ಭಾಳ ಖುಷಿ ತಂದಿದೆ, ಜನ ನೋಡಿ ಒಪ್ಕೊಂಡಿದ್ದಾರೆ. ಆಮೇಲೆ ಈ ಸಿನಿಮಾನ ನೀವು ನೋಡ್ಬೋದು, ಮೇಡಮ್ ನೋಡ್ಬೋದು, ನಿಮ್ಮ ಚಿಕ್ಕ ಮಗಳು ನೋಡ್ಬೋದು, ಎಲ್ಲರೂ ನೋಡ್ಬೋದಾದಂಥ ಸಿನಿಮಾ. ನೀವು ನೋಡಿ ನನಗೆ ಆಶೀರ್ವಾದ ಮಾಡಿದ್ರೆ ನನಗೆ ಬಹಳ ದೊಡ್ಡ ಬಲ ಬಂದಾಗುತ್ತೆ, ನನಗೆ ಯಶಸ್ಸು ಸಿಕ್ಕದಾಗುತ್ತೆ. ಹಾಂ, ನೀವೆಲ್ಲರೂ ಸಿನಿಮಾ ನೋಡಬೇಕು, ಆದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಹಳೆ ಮುಕ್ಕಿ ಅಂದ್ರೆ ಅಮೂಲ್ಯ ಆಗ್ಲೇ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ದಾಳೆ, ನಾವು ಇವತ್ತು ರಾತ್ರಿನೇ ಹೋಗ್ತಿದ್ದೀವಿ. ಅಮೂಲ್ಯ, ನೀವು ನಿಜವಾಗ್ಲೂ ಇವರೆಲ್ಲರೂ ಹೇಳೋ ಹಾಗೆ ನಂಬರ್ ಒನ್ ಅಭಿಮಾನಿನೇ ಕಣ್ರಿ. ನಿಜವಾಗ್ಲೂ ತುಂಬ ಖುಷಿ ಆಯ್ತಮ್ಮ. ರಾಘಣ, ಈ ಸಿನಿಮಾ ತುಂಬ ಡಿಫ್ರೆಂಟ್ ಆಗಿದೆ ಅನಿಸ್ತಾ ಇದೆ ಟ್ರೈಲರ್ ನೋಡಿದ್ರೆ. ಶೂಟಿಂಗ್ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿರ್ತೀರಾ ಅಲ್ವಾ? ಡೆಫಿನೆಟ್ಲಿ, ಭಾಳ ಒಳ್ಳೆ ಅನುಭವ ನನಗದು. ಯಾಕಂದರೆ ಈಗ ನೀವು ನೋಡ್ತಿದ್ರಲ್ಲ ಮೇಕಪ್ಪು, ಆ 70-75 ವರ್ಷದ ಒಬ್ಬರು ಹಿರಿಯ ಸಾಹಿತಿ ಪಾತ್ರ ಮಾಡಿರೋದು, ಅದಕ್ಕೊಂಥರ ಪ್ರತಿದಿನ ಬೆಳಗಿನ ಜಾವ 3:30-4 ಗಂಟೆಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ರೆ 8:30 ಆಗೋದು, ಅಂದರೆ 4-5 hours ಮೇಕಪ್. ಅಷ್ಟೊತ್ತು ಕೂತ್ಕೊಂಡು ಮೇಕಪ್ ಮಾಡಿ ಅದೊಂದು 6 hours ಅಷ್ಟೇ ಶೂಟಿಂಗ್ ಮಾಡೋಕ್ಕಾಗ್ತಿದ್ದು ಅದರಲ್ಲಿ. ಅದರಲ್ಲಿ ಇವಾಗ ಏನು ನೋಡೋಕ್ಕೆ ಭಾಳ ತಂಪಾಗಿ ಕಾಣ್ತಾರೆ ಸಾಂಗಲ್ಲೆಲ್ಲ, ಶೂಟಿಂಗ್ ಮಾಡಿದ್ದು ಭಾಳ ದೊಡ್ಡ ಬಿಸಿಲು ಅಂತಾರೆ, ಅತಿ ಬಿಸಿಲಲ್ಲಿ ಶೂಟಿಂಗ್ ಮಾಡಿದ್ದು. ಬೇಡ ಕತೆ, ಅದರಲ್ಲೇ ತಮಾಷೆ, ಅದರಲ್ಲೇ ಟೈಮ್ ಪಾಸು. ಅದು ನೀವೆಲ್ಲ ನೋಡಿದಾಗ ನನಗೆ ಇನ್ನೂ ಸಮಾಧಾನ ಆಗುತ್ತೆ, ಒಂದು ತೃಪ್ತಿ ಆಗುತ್ತೆ ಮಾಡಿರೋ ಕೆಲಸಕ್ಕೆ. ನೀವೆಲ್ಲರೂ ನನಗೆ ಯಶಸ್ಸು ಕೊಡ್ತೀರಾ ಅನ್ನೋದು. ನೋಡೋ ಜನಕ್ಕೆಲ್ಲ ಬರೀ ಗ್ಲಾಮರ್ ಕಾಣಿಸುತ್ತೆ, ಆದರೆ ಅದು ಹಿಂದಿರೋ ಎಫರ್ಟು ಹಾರ್ಡ್ ವರ್ಕು ತುಂಬ ಕಮ್ಮಿ ಜನಕ್ಕೆ ಗೊತ್ತಿರುತ್ತೆ.
ಆಗಣ್ಣ, ನೀವು ಏಜ್ ಆದವ್ರ ಗೆಟಪ್ ಅಲ್ಲಂತೂ ನಿಮ್ ಮೇಕಪ್ ತುಂಬಾ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ಟು ದ ಟೀಮ್. ಹಾಗೆ ಆಕ್ಟಿಂಗ್ ಬಗ್ಗೆ ದೂಸರ ಮಾತೇ ಇಲ್ಲ ಬಿಡಿ, ನಿಮಗ್ ನೀವೇ ಸಾಟಿ. ಎಷ್ಟೇ ಆದ್ರೂ ನೀವು ನ್ಯಾಷನಲ್ ಫಿಲ್ಮ್ ಅವಾರ್ಡ್ ತಗೊಂಡವ್ರಲ್ವಾ? ಹೇಳ್ಬೇಕು ಅಂದ್ರೆ ವೇದಾಂತ್ ಕರೆದಾಗ ನನ್ನ ರುಟೀನ್ ಚೇಂಜ್ ಮಾಡಿಕೊಂಡು ಏನೋ ಬೇರೆ ಕೆಲಸ ಇದೆ ಅಂತ ಅನ್ಕೊಂಡು ಇಲ್ಲಿ ಬರದೇ ಹೋಗಿದ್ರೆ ನನಗೆ ಈ ಅನುಭವ ಅಂತೂ ಸಿಗ್ತಾನೆ ಇರಲಿಲ್ಲ. ನಿಜ ಹೇಳ್ತಿದ್ದೀನಿ, ನನಗೆ ಬಹಳ ಖುಷಿ ಆಯ್ತು. ನಡೀರಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಬನ್ನಿ ಸರ್. ಅಮ್ಮ ಜಾಮೂನ್ ಮಾಡಿದ್ಯಲ್ಲ, ರಾಘವಣ್ಣ ಒಂದು ಹತ್ತು ಜಾಮೂನ್ ಹಾಕ್ಬಿಡು. ನೀವ್ ಹೇಳೋದು ಸರಿನೇ ರೀ, ಅಮೂಲ್ಯನ ಜೊತೆ ಮಾತಾಡೋಕೆ ಇಷ್ಟ ಟೈಮ್ ತಗೊಂಡ್ ನಮ್ಮಣ್ಣ ಈಗ ತಾನೇ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಅವಳನ್ನ ನನ್ನ ಬೆಸ್ಟ್ ಫ್ರೆಂಡು ಬೆಸ್ಟ್ ಫ್ರೆಂಡು ಅಂತ ಹೇಳ್ತಾ ಇದ್ದಾನೆ ಅಲ್ವಾ? ನಾನು ಅದನ್ನ ಅಬ್ಸರ್ವ್ ಮಾಡಿದ್ದೀನಿ. ಕರೆಕ್ಟ್. ಹಾಗಿರೋ ವ್ಯಕ್ತಿಗೆ ತನ್ನ ಮನ್ಸಲ್ಲಿರೋದು ಪ್ರೀತಿನೇ ಅಂತ ಗೊತ್ತಾಗಕ್ಕೆ ಸ್ವಲ್ಪ ಟೈಮ್ ಬೇಕೇ ಬೇಕು. ಆಗತ್ತೆ ಆಗತ್ತೆ, ಖಂಡಿತ ಆಗತ್ತೆ. ನಮ್ಮ ಮದುವೆ ಟೈಮಲ್ಲಿ ನಿಮ್ಮಣ್ಣ ಮುಂದೊಂದಿನ ಒಂದು ಹುಡುಗಿ ಜೊತೆ ಇಷ್ಟೊಂದು ಕ್ಲೋಸ್ ಆಗಿರ್ತಾನೆ ಅಂತ ಯಾರಾದ್ರೂ ಹೇಳಿದ್ರೆ ನೀ ಅದನ್ನ ಒಪ್ಕೋತಿದ್ಯಾ? ನೋವೇ, ಚಾನ್ಸೇ ಇಲ್ಲ. ಅದಕ್ಕೆ ನಾವು ನಿನ್ನ ಹತ್ರ ಅರ್ಜೆಂಟ್ ಮಾಡಬೇಡ, ಇದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ದು. ಡೋಂಟ್ ವರಿ ಆದ್ಯಾ. ಹೋಲೆ ಹೋಲೆ ಹೋ ಜಾಯೇಗಾ ಪ್ಯಾರ್ ಚಲಿಯಾ, ಹೋಲೆ ಹೋಲೆ ಹೋ ಜಾಯೇಗಾ ಪ್ಯಾರ್. ನಿಮ್ಮ ಅಣ್ಣನಿಗೆ ನಿಧಾನ ಕ್ಲೋ ಆಗೇ ಆಗುತ್ತೆ. ಈ ವಿಷಯದಲ್ಲೆಲ್ಲ ತುಂಬಾ ಸ್ಮಾರ್ಟ್ ಬಿಡಿ ನೀವು, ಎಲ್ಲ ಗೊತ್ತಾಗತ್ತೆ. ನನಗೊಂದು ಹೊಸ ಹೋಮ್ ಥಿಯೇಟರ್ ಬೇಕು ಅಂದ್ರೆ ಮಾತ್ರ ಅರ್ಥ ಆಗಲ್ಲ ಅಲ್ವಾ? ಎಲ್ಲಿಂದ ಎಲ್ಲಿಗೋ ಬಂದ್ಬಿಟ್ಟೆ. ನಾನು ಕಾರ್ ಹತ್ತುವಾಗ ಇದೇ ಟಾಪಿಕ್ ಅಲ್ಲಿ ಇದ್ದೆ, ಅದನ್ನ ಮರ್ಸೋಕೆ ಮಧ್ಯದಲ್ಲಿ ಟಾಪಿಕ್ ಚೇಂಜ್ ಮಾಡಿದ್ದು ನೀವು. ಗೊತ್ತಾಗೋಯ್ತಾ? ರಾಘವಣ್ಣ, ನೀವು ಬಂದಿದ್ದು ನನಗೆ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಖುಷಿ ಆಯಿತು. ನಿಮ್ಮಂಥ ದೊಡ್ಡ ಸೆಲೆಬ್ರಿಟಿ ನಮ್ಮಂಥ ಫ್ಯಾನ್ಸ್ ಮನೆಗೆ ಬಂದಿದ್ದೀರಾ ಅಂದರೆ ನೀವು ನಿಜವಾಗ್ಲೂ ಗ್ರೇಟ್ ಅಣ್ಣ. ನಿಮ್ಮಲ್ಲಿ ಇದ್ದ ಅಭಿಮಾನ ಇನ್ನಷ್ಟು ಜಾಸ್ತಿ ಆಗೋಯ್ತು. ನಮ್ಮ ರಾಘವಣ್ಣ ಅಂದ್ರೆ ಹಾಗೆ ವೆರಿ ಸಿಂಪಲ್, ಲವಬಲ್ ಅಂಡ್ ಡೌನ್ ಟು ಅರ್ತ್. ಓ, ನೀನು ಸುಮ್ಮನಿರಪ್ಪ. ಅಲ್ಲಮ್ಮ, ಕಲಾವಿದರಿಗೆ ಅಭಿಮಾನಿಗಳೇ ಇಲ್ಲ. ಇನ್ಫ್ಯಾಕ್ಟ್ ನೀವು ತೋರಿಸಿರೋ ಇಷ್ಟು ಅಭಿಮಾನಕ್ಕೆ ನಾನೇನು ಮಾಡಲೇ ಇಲ್ಲ ಅಲ್ಮನ ಗಿಲ್ಟ್ ನನ್ನ ಕಾಡ್ತಾ ಇದೆ. ಒಂದು ಕೆಲಸ ಮಾಡಿ, ಸಮಯ ಆದಾಗ ದಯವಿಟ್ಟು ಎಲ್ಲರೂ ಕರ್ಕೊಂಡು ನಮ್ಮನೆಗೆ ಬನ್ನಿ, ನಮ್ಮನೆಯವರು ಖುಷಿ ಪಡ್ತಾರೆ. ಅಮೂಲ್ಯ, ನೀವು ಒಳಗಡೆ ಹೋಗಿ, ತುಂಬ ಬಿಸಿಲಿದೆ. ನಾನು ಸರ್ ಡ್ರಾಪ್ ಮಾಡಿ ಬರ್ತೀನಿ. ಇಲ್ಲ ಇಲ್ಲ ಇಲ್ಲ, ರಾಘವಣ್ಣ ಹೋಗೋವರೆಗೂ ನಾನು ಇಲ್ಲೇ ನಿಂತಿರ್ತೀನಿ. ಅಮೂಲ್ಯ, ಪರವಾಗಿಲ್ಲ, ಹೋಗು. ನೀನು ಹೋಗಪ್ಪ, ನಾನು ಹೊರಡ್ತೀನಿ. ಪರವಾಗಿಲ್ಲ, ಬಾಯ್ ರಾಘವಣ್ಣ. ಬಾಯ್ ಬಾಯ್. ಕಳಸಲ ಸಿಕ್ಕದಾಗ ಹುಡುಗಿರು ಅಂದ್ರೆ ಆಗಲ್ಲ ಅಂತಿದ್ದ ನೀನು, ಈಗ ಇಷ್ಟು ಮುಂದುವರೆದಿದ್ಯಾ ಅಂದ್ರೆ ಏನಪ್ಪ ವಿಷಯ? ನೀವೀಗಲೂ ಅದೇ ವೇದಾಂತ ಹತ್ರನೇ ಮಾತಾಡ್ತಿದ್ದೀರ ರಾಘವಣ. ಸಾಕು ಸುಮ್ಮನಿರಯ್ಯ, ನೋಡ್ಲಿಲ್ವಾ ಡಿನೈಲಲ್ಲಿ ನೀನಿರ್ಬೋದು, ನಾನಲ್ಲ. ತುಂಬಾ ಚೇಂಜ್ ಆಗಿ, ಒಳ್ಳೆ ಚೇಂಜ್, ಬಹಳ ಒಳ್ಳೆ ಚೇಂಜ್. ಅವಳಿಗಿನ ಇಷ್ಟಪಡ್ತಿದ್ಯಾ? ಮತ್ತೆ ಅವ್ರ ಬಗ್ಗೆ ಮಾತಾಡೋದೇ ನಿಲ್ಲಿಸಿರ್ಲಿಲ್ಲ? ಏನೋ ನಿನ್ನ ಹಾರ್ಟಿಂದ ಪ್ರಾಣನೇ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಥರ ಅವಳನ್ನೇ ನೋಡ್ತಾ ಇದ್ದೆ. ಚಾನ್ಸ್ ಸಿಕ್ಕಾಗೆಲ್ಲ ಅವಳನ್ನೇ ಹೊಗಳ್ತಾ ಇದ್ದೆ. ವಾಟ್ ಲಬ್ಬ, ಅದು ನನಗೆ ಅವಳು ನನ್ನ ಫ್ರೆಂಡ್ ಅಣ್ಣ. ಇನ್ಫ್ಯಾಕ್ಟ್ ನನ್ನ ವೆರಿ ಬೆಸ್ಟ್ ಫ್ರೆಂಡ್. ಲವೆಲ್ಲ ಏನೂ ಇಲ್ಲ ರಾಘವಣ, ನೀವು ಒಳ್ಳೆ. ಹಾಂ ಹಾಂ, ಏನೋಪ್ಪ ಸುಮ್ಮನೆ ಕೇಳಿದೆ, ಯಾಕಂದರೆ ಫೆಬ್ರವರಿ 14 ಪ್ರೇಮಿಗಳ ದಿನ ಹತ್ರ ಬರ್ತಾ ಇದೆ. ನಿನ್ನ ಬೆಸ್ಟ್ ಫ್ರೆಂಡ್ ಬಗ್ಗೆ ನಿನ್ನ ಮನಸ್ಸಲ್ಲಿರೋ ರಿಯಲ್ ಫೀಲಿಂಗ್ಸ್ನ ನೀನೇ ಹೇಳ್ಕೊಂಡ್ರೆ ವಾಸಿ, ಆಮೇಲೆ ಬೇರೆ ಯಾರೋ ಹೇಳ್ಕೊಂಬಿಟ್ರೆ ಕಷ್ಟ. ಹೊರಡೋಣ. ಇವತ್ತು ನಾನು ಸಂತೋಷವಾಗಿ ನಿದ್ದೆ ಮಾಡ್ತೀನಪ್ಪ. ಯಾಕೆ? ನಮ್ಮ ರಾಘವಣ ಬಂದಿದ್ರು ಅಂತನಾ? ಹೂ, ಮತ್ತೆ ಈ ಬಡಾವಣೆಲಿ ಪೂರ್ತಿ ಯಾರ ಮನೆಗೂ ಬಂದಿಲ್ಲ, ನಮ್ಮ ಮನೆಗೆ ತಾನೇ ಬಂದಿದ್ದು, ಅದಕ್ಕೆ ಸಂತೋಷ. ಓ, ಇದ ಸಮಾಚಾರ? ಮತ್ತೆ ಏನ್ ತಮಾಷೆನಾ? ಹಲೋ, ಅದು ನಮ್ ಡೈಲಾಗ್. ನಂದೇ ನೀನ್ ಕಾಪಿ ಮಾಡಿರೋದು, ನಾನ್ ನಿಮ್ಮ ಅಮ್ಮ ಕಣೆ.
ಆಯ್ತು ಬಿಡಮ್ಮ, ಪರಿ ಇಸ್ ಗ್ರೇಟ್. ಅಮ್ಮ ಚಿನ್ನಾರಿ ಮುತ್ತ ನಮ್ಗಿಷ್ಟ ಅಂತ ಮನೆ ಕರ್ಕೊಂಡ್ ಬಂದ್ ವೇದಾಂತ್ ಭವನು ಗ್ರೇಟೇ ಅಲ್ವಾ? ಅಲ್ವಾ ಮತ್ತೆ? ಆದ್ರೆ ನಮಗೆಲ್ಲ ಚಿನ್ನಾರಿ ಮುತ್ತ ಇಷ್ಟ ಅಂತ ಅವನ್ಗೆ ಯಾರು ಹೇಳಿದ್ರು? ನಿನ್ನೆ ರಾತ್ರಿ ವೇದಾಂತ್ ಕೆಲಸ ಹೇಳಕ್ ಕಾಲ್ ಮಾಡಿದ್ರು ಅಂತ ಹೇಳಿಲ್ವಾ? ಆಗ ಮಾಲ್ಗುಡಿ ಡೇಸ್ ಬಗ್ಗೆ ಮಾತು ಬಂತು, ಆಗ ನಾನೇ ಹೇಳ್ದೆ. ಪರವಾಗಿಲ್ಲ ಕಣೆ, ನೀನ್ ಬರೀ ಫ್ರೆಂಡು, ನೀನ್ ಕೇಳಿದಕ್ಕೆ ಇದನ್ನೆಲ್ಲ ಮಾಡಿದ್ದಾನೆ. ನಿಮ್ ಮದ್ವೆ ಆಗೋ ಹುಡುಗಿ ಏನಾದ್ರೂ ಕೇಳಿದ್ರೆ ಬೇಕಾದ್ ಮಾಡ್ಬಿಡ್ತಾನೆ ಅನ್ಸುತ್ತೆ. ಬೇಗ ಕೆಲಸ ಮುಗಿಸ್ರಿ. ಏನ್ರಿ ಹಾಗ ನೋಡ್ತಾ ಇದೀರಾ? ಅವರು ಮನೆಯವ್ರಿಗೋಸ್ಕರ ಮಾಡಿದ್ದು, ನನ್ಗೋಸ್ಕರ ಅಲ್ಲ. ನಾವೇನು ಕೇಳೇ ಇಲ್ವಲ್ಲ. ಗೊತ್ತು, ನಂಗೆ ಹೇಳ್ಬೇಕು ಅನ್ಸ್ತು ಹೇಳ್ದೆ. ಎಲ್ಲ ಹಳೆ ಮುಕ್ಕಿ ಕೌಂಟ್ರಿಗೆ ಕೌಂಟ್ರ ಇರೋ ಮಾಡ್ತೀನಿ ನಿನಗೆ. ಮಾತು ಕಮ್ಮಿ ಮಾಡಿ ಕೆಲಸ ಮಾಡು. ಏ ಹೋಗಕ್ಕ, ಏ ಯಾವಾಗ್ಲೂ ಹೀಗೆ ಇವಳು. ಬಂದು ಪಿಕ್ ಮಾಡು ಅಂತ ಹೇಳಿದ್ಯಲ್ಲ, ನಿನ್ ಗಾಡಿಯಲ್ಲಿ ಅಷ್ಟೊಂದು ಐಟಮ್ಸ್ ಎಲ್ಲ ತಗೊಂಡು ಬೈಕಲ್ಲಿ ಹೆಂಗ ಹೋಗಕ್ಕಾಗುತ್ತೆ ಅಗ್ರಜ? ಸುಮ್ಮನೆ ಊಟಕ್ಕೆ ಹೋಗೋದಲ್ಲ, ಅಡಿಗೆಗೆ ಅಲಂಕಾರಕ್ಕೆ ಏನಾದರೂ ತಗೊಂಡೋಗ್ಬೇಕಂತ ನೀನೇ ತಾನೇ ಹೇಳಿದ್ದು. ಅದಕ್ಕೆ ಎಲ್ಲ ಐಟಮ್ಸ್ನೂ ಕ್ಯಾಬಲ್ಲಿ ಹಾಕೊಂಡು ಹೊರಟೆ. ಪರವಾಗಿಲ್ಲ ವಿಕ್ರಾಂತ್, ಮದುವೆ ಹತ್ರ ಬರ್ತಿದ್ದಾಗೆ ನಿನಗೂ ಜವಾಬ್ದಾರಿ ಜಾಸ್ತಿ ಆಗ್ತಿದೆ. ಗುಡ್. ಮತ್ತೇನು ಅಗ್ರಜ, ರಾಘಣ ಇನ್ನೇನು ಹೇಳಿದ್ರು, ಅವ್ರು ಖುಷಿ ಆಯ್ತಾ? ಹಿ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅವ್ರ ಮನೇಲಿ ಎಲ್ಲರಿಗೂ ನಮ್ಮನೆ ಆತಿಥ್ಯದ ಬಗ್ಗೆ ಹೇಳ್ತಾರೆ. ಇದಕ್ಕೆ ನೀನು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಯಾಕೆ? ನೀನು ಯಾವತ್ತೂ ಪ್ರೀತಿನ ಮೇಲ್ನೋಟಕ್ಕೆ ಮಾಡಲ್ಲ. ಅಮೂಲ್ಯ ಇಷ್ಟಪಟ್ಲು ಅಂದ ತಕ್ಷಣ ರಾಘವನನ್ನೇ ಕರ್ಕೊಂಬಂದಿದ್ಯಾ. ಮಾತಾಡೋವಾಗ್ಲೆಲ್ಲ ಅತ್ತೆ ಮಾವನ್ನ ಅಪ್ಪ ಅಮ್ಮ ಅಂತ್ಯ, ಮನೇನ ನಮ್ಮನೆ ಅಂತ್ಯ. ಯು ಆರ್ ಎ ಜೆಮ್ ಮ್ಯಾನ್. ಅವಳಿಗೆ ಇಷ್ಟಪಡ್ತಿದ್ಯಾ? ಅವಳಿಗೆ ಇಷ್ಟಪಡ್ತಿದ್ಯಾ? ಏನೋ ನಿನ್ನ ಹಾರ್ಟಿನ ಪ್ರಾಣನೇ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಥರ ಅವಳನ್ನೇ ನೋಡ್ತಾ ಇದ್ದೆ. ಚಾನ್ಸ್ ಸಿಕ್ತಾಗೆಲ್ಲ ಅವಳನ್ನೇ ಹೊಗಳ್ತಾ ಇದ್ದೆ. ನಿನ್ನ ಬೆಸ್ಟ್ ಫ್ರೆಂಡ್ ಬಗ್ಗೆ ನಿನ್ನ ಮನಸ್ಸಲ್ಲಿರೋ ರಿಯಲ್ ಫೀಲಿಂಗ್ಸ್ ನೀನೇ ಹೇಳ್ಕೊಂಡ್ರೆ ವಾಸಿ, ಆಮೇಲೆ ಬೇರೆ ಯಾರು ಹೇಳ್ಕೊಂಬಿಟ್ರೆ ಕಷ್ಟ. ಮೇಡಮ್, ಬಾಸ್ ಮೇಲ್ ಕಳ್ಸಕ್ ಹೇಳಿದ್ರಲ್ಲ, ಅದನ್ನ ಕಳ್ಸಿದ್ರ? ಇಲ್ಲ ಕಾಂತ, ಅದು ನನ್ನ ಡ್ರಾಫ್ಟಲ್ಲೇ ಇದೆ. ಆಕ್ಚುಲಿ ಅದರಲ್ಲೇನೋ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಅನಿಸಿತ್ತು. ಅದಕ್ಕೆ ಯಾವುದಕ್ಕೂ ಒಂದ್ಸಲ ಬಾಸ್ ಹತ್ರ ಮಾತಾಡಿ ಕಳ್ಸೋಣ ಅಂತ ಸೆಂಡ್ ಮಾಡಿರಲಿಲ್ಲ. ಓ, ಒಳ್ಳೆ ಕಥೆ ಆಯ್ತಲ್ಲ ಮೇಡಮ್. ಏನಾಯ್ತು? ರಹೇಜಾ ಫಾರ್ಮ್ಸ್ಗೆ ಮೇಲ್ ಕಳ್ಸಿದ್ಯಾರು? ನೀವು ನನಗೆ ಪ್ರೆಸೆಂಟೇಷನ್ ರೆಡಿ ಮಾಡಿ ಕಳ್ಸಕ್ಕೆ ಹೇಳಿದ್ ನಿಜ ಬಾಸ್, ಬಟ್ ನಾನು ಯಾವ ಮೇಲೂ ಕಳಿಸ್ಲಿಲ್ಲ. ಚೆಕ್ ಯುವರ್ ಸೆಂಡ್ ಐಟಮ್ಸ್. ನನಗೆ ಸುಳ್ಳು ಹೇಳ್ತೀಯ? ಏನಿದೆ ಮೇಲದು? ಕ್ಲೋಸಿಂಗ್ ದ ಡೀಲ್ ಫಾರ್ 20 ಲ್ಯಾಕ್ಸ್. ಮೇನ ತಾನೇ ಡೀಲ್ ನಾ 2 ಕ್ರೋಸ್ ಫೈನಲೈಸ್ ಮಾಡಿದ್ದು. ಸೊನ್ನೆಗಳ ಡಿಫ್ರೆನ್ಸ್ ಗೊತ್ತಾಗುತ್ತಾ ನನಗೆ? ಆದಿ ಅವ್ರಿಗೇನೆ ಡೀಲ್ ಇಷ್ಟು ಕಡಿಮೆ ಕ್ಲೋಸ್ ಆಗಿದೆ ಅಂತ ಹೊರಗಡೆ ಗೊತ್ತಾದ್ರೆ ಬೇರೆ ಶೇರ್ ಹೋಲ್ಡರ್ ಸುಮ್ಮನೆ ಇರ್ತಾರೆ. ಏನು ಹುಡುಗಾಟನ ತಮಾಷೆನ? 2 ಕೋಟಿಯಲ್ಲಿ 20 ಲಕ್ಷ ಇಲ್ಲಿ ಐ ಯೋಡ್ ಆಫ್ ಯ ಮೈಂಡ್. ನಮ್ಮ ಕಂಪನಿಗೆ ಎಷ್ಟೊಂದು ದೊಡ್ಡ ಲಾಸ್ ಗೊತ್ತಾಯ್ತು.
ಬಂಚ್ ಆಫ್ ಇಡಿಯಟ್ಸ್ಗಳನ್ನ ಇಟ್ಕೊಂಡಿದ್ದೀನಲ್ಲ ಕೆಲ್ಸಕ್ಕೆ ನಾನು. ಕೆಲ್ಸಕ್ಕೆ ಬಂದ ಮೇಲೆ ಗಮನ ಕೆಲ್ಸದ ಮೇಲೆ ಇರಬೇಕು. ಮನೆ ಸಂಸಾರದ ಆಲೋಚನೆಗಳ ತಲೆ ತುಂಬಿಕೊಂಡು ಕಂಪ್ಯೂಟರ್ ಮುಂದೆ ಕೂತ್ರೆ ಹೀಗೆ ಆಗೋದು. ಯಾವುದೇ ಪ್ರೆಸೆಂಟೇಷನ್ ಕಳ್ಸೋಕ್ಕೂ ಮೊದಲು ನನಗೊಂದು ಮೇಲ್ ಮಾಡಿ ಅಪ್ರೂವಲ್ ತಗೊಳ್ಳಿ ಅಂತ ಹೇಳಿದ್ ನೋಡಿ. ಬಟ್ ಇದೆಲ್ಲ ಓವರ್ ಸ್ಮಾರ್ಟ್ ಆಗೋದಕ್ಕೆ ಟ್ರೈ ಮಾಡ್ತೀರಲ್ವಾ? ಅಡ್ಮಿನ್ ಆದರೂ ಹೆಚ್ಚಾ ಪ್ರೆಸೆಂಟೇಷನ್ ಕೊಟ್ಟ ಮಾತ್ರಕ್ಕೆ ಎಲ್ಲ ಕಡೆ ಬೈಪಾಸ್ ಮೂವ್ ಆಗ್ಬೋದು ಅಂತ ಅರ್ಥ ಅಲ್ಲ. ಡಿಸಪಾಯಿಂಟಿಂಗ್. ನೀನು ಬ್ರಿಲಿಯಂಟ್ ಅಂತ ನಂಬಿದ್ನಲ್ಲ, ಅದು ನಾನು ಮಾಡಿದ ದೊಡ್ಡ ತಪ್ಪು. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು ಅಮೂಲ್ಯ.